ಗೈಸ್ ಇನ್ನೊಂದು ಕ್ವಶನ್ ಇದೆ 2017 ಅಲ್ಲಿ ಇಂಪೇರ್ಮೆಂಟ್ ಆಫ್ ಅಸೆಟ್ INDAS 36 ಗೆ ಓಕೆನಾ ಒಂದು ಕ್ವಶನ್ ಇದೆ ಓದ್ಬಿಡ್ತೀನಿ ನೋಡ್ಕೊಳ್ಳಿ ದಿ ಕಾಸ್ಟ್ ಆಫ್ ದ ಮಷೀನ್ ಈಸ್ 3 ಲ್ಯಾಕ್ಸ್ ದಿ ಕಾಸ್ಟ್ ಆಫ್ ದ ಮಷೀನ್ ಈಸ್ 3 ಲ್ಯಾಕ್ಸ್ ವಿಚ್ ಹ್ಯಾಸ್ ದಯವಿಟ್ಟು ವರ್ಡ್ಸ್ ಒಂದೊಂದು ವರ್ಡ್ ಇಂಪಾರ್ಟೆಂಟ್ ಇದರಲ್ಲಿ ವಿಚ್ ಹ್ಯಾಸ್ 5 ಇಯರ್ಸ್ ಆಫ್ ಯೂಸ್ಫುಲ್ ಲೈಫ್ ಅಲ್ಲಿ ಎಸ್ಟಿಮೇಟೆಡ್ ಲೈಫ್ ಅಂತ ಹೇಳಿದಾರ ಯೂಸ್ಫುಲ್ ಲೈಫ್ ಅಂತ ಹೇಳಿದಾರ ಯೂಸ್ಫುಲ್ ಲೈಫ್ ಎಸ್ಟಿಮೇಟೆಡ್ ಲೈಫ್ ಅಂದ್ರೆ ಏನು 5 ವರ್ಷ ಮಾತ್ರ ಬರುತ್ತೆ ಕರೆಕ್ಟ್ ಯೂಸ್ಫುಲ್ ಲೈಫ್ ಅಂದ್ರೆ ಏನು ಇನ್ನು 5 ವರ್ಷ ಬರುತ್ತೆ ಎಸ್ಟಿಮೇಟೆಡ್ ಅಂದ್ರೆ ಇನ್ನೂ 5 ವರ್ಷ ಬರಬಹುದು ಯೂಸ್ಫುಲ್ ಲೈಫ್ ಅಂದ್ರೆ ಏನು ಇನ್ನು 5 ವರ್ಷ ಬರುತ್ತೆ ಅಷ್ಟೇ ಕರೆಕ್ಟ್ ಏನ್ ಡಿಫರೆನ್ಸ್ ಅಂತ ಹೇಳ್ತೀನಿ ಮುಂದಕ್ಕೆ ಹೋಗೋಣ ಡಿಪ್ರಿಸಿಯೇಷನ್ ಈಸ್ ಆನ್ ಸ್ಟ್ರೈಟ್ ಲೈನ್ ಮೆಥಡ್ ಅಟ್ 10% ಪರ್ ಆನಮ್ ಮಷೀನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 30,000 ಪರ್ ಆನಮ್ net cash flow for 5 years the net realizable value of the machine on current date is 1,40,000 the required rate of return is 10% per annum calculate carrying amount of the machine impairment loss and revised carrying amount the present value of an annuity at 10% per annum for 5 years is 3.79 the quoted ಓಕೆನಾ ಈಗ ನಾವು ಏನೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ ಕ್ಯಾರಿಯಿಂಗ್ ಅಮೌಂಟ್ ಮಾಡಬೇಕು ಇಂಪೇರ್ಮೆಂಟ್ ಲಾಸ್ ಮಾಡಬೇಕು ರಿವೈಸ್ಡ್ ಕ್ಯಾರಿಯಿಂಗ್ ಅಮೌಂಟ್ ಮಾಡಬೇಕು ಎಲ್ಲ ಮೂರು ಕ್ವಶನ್ ಗೂ ಆನ್ಸರ್ ಮಾಡ ಆದ್ರೆ ಆನ್ಸರ್ ಮಾಡೋದಕ್ಕೆ ಮುಂಚೆ ನಮ್ಮ ಹತ್ರ ಒಂದು ಕ್ವಶನ್ ಇದೆ ಇವತ್ತಿನ ಬೆಲೆ ದಿ ಕಾಸ್ಟ್ ಆಫ್ ದ ಮಷೀನ್ ಇವತ್ತಿನ ಬೆಲೆ ಅಲ್ಲ ಅದು ದಿ ಕಾಸ್ಟ್ ಆಫ್ ದ ಮಷೀನ್ ಒರಿಜಿನಲ್ ಆಗಿ ಕಾಸ್ಟ್ ಆಫ್ ದ ಮಷೀನ್ ಎಷ್ಟಪ್ಪ ಎಸಿದ್ಯಾ ಇದು ಸುಮ್ಮನೆ ವರ್ಕಿಂಗ್ಸ್ ಮಾಡ್ತಾ ಇದೀವಿ ದಯವಿಟ್ಟು ಬರ್ಕೊಳಕ್ ಹೋಗ್ಬೇಡಿ ಓಕೆನಾ ಇದರ ಎಸ್ಟಿಮೇಟೆಡ್ ಲೈಫ್ ಏನಾದ್ರು ಕೊಟ್ಟಿದಾನ ಅಂದ್ರೆ ಕೊಟ್ಟಿಲ್ಲ ಕೊಟ್ಟಿದಾನ ಕೊಟ್ಟಿಲ್ಲ ದಯವಿಟ್ಟು ನೋಡ್ರಿಪ್ಪ ಇಲ್ಲಿ ಅಲ್ಲಿ ಏನ್ ನೋಡ್ತೀರಾ ನಾನೆಲ್ಲ ಮಾತಾಡ್ತೀನಿ ನಾನೇ ಓಕೆನಾ ಪ್ರತಿ ವರ್ಷ 10% ಡಿಪ್ರಿಸಿಯೇಷನ್ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಕೊಡ್ತಾ ಇದ್ದಾನಂತೆ ನೋಡಿ 3 ಲಕ್ಷದ ಮೇಲೆ 10% ಎಷ್ಟಾಗುತ್ತಪ್ಪ 30,000 ಆಗುತ್ತೆ ಹೌದಾ 30,000 ಪ್ರತಿ ವರ್ಷ ಡಿಪ್ರಿಸಿಯೇಷನ್ ಮಾಡ್ತಾ ಇದ್ರೆ ಎಷ್ಟು ವರ್ಷ ಬೇಕು ಅದಕ್ಕೆ 10 ವರ್ಷ ಬೇಕು 30 ಲಕ್ಷ 3 ಲಕ್ಷ ಆಗಕ್ಕೆ ಕರೆಕ್ಟ್ ಹಾಗಾದ್ರೆ ಇದರ ಎಸ್ಟಿಮೇಟೆಡ್ ಲೈಫ್ ಎಷ್ಟು 10 ವರ್ಷ ಇದರ ಎಸ್ಟಿಮೇಟೆಡ್ ಲೈಫ್ ಎಷ್ಟು 10 ವರ್ಷ ಅರ್ಥ ಆಗ್ತಿದ್ಯಾ 10 ವರ್ಷದಲ್ಲಿ 5 ವರ್ಷ ಆಲ್ರೆಡಿ ಏನ್ ಮಾಡಿದೀವಿ ಯೂಸ್ ಮಾಡಿಬಿಟ್ಟಿದೀವಿ ಏನ್ ಮಾಡಿದೀವಿ ಯೂಸ್ ಮಾಡಿದೀವಿ ಇನ್ನು ಮಿಕ್ಕಿದ್ದ ಎಷ್ಟಿದೆಯಂತೆ ಇನ್ನು 5 ವರ್ಷ ಇದೆಯಂತೆ ಅದಕ್ಕೆ ಅಲ್ಲಿ ಏನಂತ ಹೇಳಿದ್ದಾನೆ ವಿಚ್ ಹ್ಯಾಸ್ 5 ಇಯರ್ಸ್ ಆಫ್ ಯೂಸ್ಫುಲ್ ಲೈಫ್ ಇನ್ನು ಮುಂದೆ ಯೂಸ್ ಆಗುವಂತ ವರ್ಷಗಳು ಎಷ್ಟಿದೆಯಂತೆ 5 ವರ್ಷ ಇದೆ ಅಂತ ಹೇಳಿ ನೋಡಿ ಎಸ್ಟಿಮೇಟೆಡ್ ಲೈಫ್ಗೂ ಯೂಸ್ಫುಲ್ ಲೈಫ್ಗೂ ಮೀನಿಂಗ್ ಗೊತ್ತಾಯ್ತಾ ನಿಮಗೆ ಗೊತ್ತಾಯ್ತು ಈಗ ಇದು ಗೊತ್ತಾಗಿದ ತಕ್ಷಣ ಏನು ಮಾತಾಡೋದೇ ಬೇಕಾಗಿಲ್ಲ ಪಟ್ ಅಂತ ಏನ್ ಮಾಡಬಹುದು ಕ್ಯಾರಿಯಿಂಗ್ ಅಮೌಂಟ್ ಮಾಡಬಹುದು ಹೆಂಗ್ ಕ್ಯಾರಿಯಿಂಗ್ ಅಮೌಂಟ್ ಮಾಡೋದು ಫಸ್ಟ್ calculation of carrying amount okay na ella nanatrane idiruttane very good nortta idre clean age onnond aksharanu nan bidisi bidisi explain martta idu correct ah original cost 3 lakhs correct enappa depreciation minus maadbeku enadu scrap value idiyanappa ಏನು ಇಲ್ಲ ಕರೆಕ್ಟ್ 3 ಲಕ್ಷದ ಮೇಲೆ 10% ಎಷ್ಟು ಬರುತ್ತಪ್ಪ 30,000 ಬರುತ್ತೆ ಎಷ್ಟು ವರ್ಷ ಯೂಸ್ ಮಾಡ್ಬಿಟ್ಟಿದಾನಪ್ಪ 5 ವರ್ಷ ಮಗ ಮಾಡ್ಬಿಟ್ಟಿದ್ದಾನೆ ಹೌದಾ ಹಾಗಾದ್ರೆ ಇನ್ನೆಷ್ಟು ಬರುತ್ತಪ್ಪ 1.5 ಲಕ್ಷ ರೂಪಾಯಿ ಬರ್ತಾ ಇದೆ ಕರೆಕ್ಟ್ ಹಾಗಾದ್ರೆ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಾಯ್ತಪ್ಪ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾರಿಯಿಂಗ್ ಅಮೌಂಟ್ ಈಸಿ ಇತ್ತಾ ಓಕೆ ಈಗ ಅವನೇ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಏನಂತ ಅಂದ್ರೆ ಫೇರ್ ವ್ಯಾಲ್ಯೂ ನೆಟ್ ರಿಯಲೈಸಬಲ್ ವ್ಯಾಲ್ಯೂ ಆಫ್ ದ ಮಷೀನ್ ಅಂತ ಹೇಳಿದ್ದಾರೆ ಫೇರ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ ಕರೆಕ್ಟ್ ಫೇರ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಪ್ಪ 1,40,000 ಕೊಟ್ಟಿದ್ದಾನೆ ಮೂರನೇದು ಏನ್ ಬೇಕು ನಮ್ಗೆ ವ್ಯಾಲ್ಯೂ ಇನ್ ಯೂಸ್ ಬೇಕು ಕರೆಕ್ಟ್ ಅಲ್ಲಪ್ಪ ಎಲ್ರು ಇಲ್ಲಿ ನೋಡ್ರಯ್ಯ
ತಲೆ ಬಗ್ಗಿಸಬಾರದು ಎತ್ತಿ ತಲೆ ಎತ್ತಿ ಪಟಾಪಟ ಅಂತ ನೋಡ್ತಾ ಇರಬೇಕು ಒಂದು ಅಕ್ಷರನ ಕಲಿಬೇಕು ವ್ಯಾಲ್ಯೂ ಇನ್ ಯೂಸ್ ಇದಕ್ಕೆ ಏನು ಮಾಡ್ತೀವಿ ಕ್ಯಾಶ್ ಇನ್ಫ್ಲೋ ಕರೆಕ್ಟಾ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಕರೆಕ್ಟಾ ಪ್ರತಿ ವರ್ಷ ಕ್ಯಾಶ್ ಇನ್ಫ್ಲೋ ಎಷ್ಟು ಬರುತ್ತೆ ಅಂತಪ್ಪ ಮಷೀನ್ ಇಸ್ ಎಕ್ಸ್ಪೆಕ್ಟೆಡ್ ಟು ಜನರೇಟ್ 30,000 ಪರ್ ಆನಂ ಮಾಸ್ ಆಸ್ ಕ್ಯಾಶ್ ಫ್ಲೋ ಕರೆಕ್ಟಾ ಹಾಗಾದ್ರೆ 30,000 ರೂಪಾಯಿಯಷ್ಟು ಕ್ಯಾಶ್ ಫ್ಲೋ ಇದೆ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಕೊಟ್ಟಿದ್ದಾನೆ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆನಿಟಿ 10% ಪರ್ ಆನಂ ಫಾರ್ 5 ಇಯರ್ಸ್ ಎಷ್ಟು ಕೊಟ್ಟಿದ್ದಾನೆ 3.79 ಇವೆರಡು ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ 1,13,700 ಕರೆಕ್ಟಾ ಈಗ ನೀವೇ ಹೇಳಿ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ಕರೆಕ್ಟಾ ಆ 1,40,000 ನ ನಾವೇನಂತ ಹೇಳ್ತೀವಿ ರೆಕಮೆಂಡಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಕರೆಕ್ಟಾ ಅದನ್ನ ಆಮೇಲೆ ಮಾಡಣ ಫಸ್ಟ್ ಇದು ಗೊತ್ತಾಯ್ತಲ್ವಾ ಕ್ಯಾರಿಯಿಂಗ್ ಅಮೌಂಟ್ ಮೆಂಟ್ ಮಾಡಿದ್ವಿ ಮತ್ತೆ ರೆಕವರಬಲ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಪಾಯಿಂಟ್ ಅಲ್ಲಿ ಅವನು ಏನೇನೋ ಕೇಳಿದ್ದಾನೆ ಆಮೇಲೆ ಎಲ್ಲದಕ್ಕೂ ಆನ್ಸರ್ ಮಾಡೋಣ ಈಗ ನಮಗೆ ಇಂಪೇರಿಮೆಂಟ್ ಲಾಸ್ ಬೇಕು ಎರಡನೇ ಕ್ವಶನ್ ಗೆ ಆನ್ಸರ್ ಕರೆಕ್ಟ್ ಫಸ್ಟ್ ಕ್ವಶನ್ ಗೆ ಆನ್ಸರ್ ಕೊಟ್ಬಿಟ್ಟಿದೀವಿ ಎರಡನೇ ಕ್ವಶನ್ ಗೆ ಆನ್ಸರ್ ಗೆ ಇಂಪೇರಿಮೆಂಟ್ ಲಾಸ್ ಓಕೆನಾ ಈಸ್ ಈಕ್ವಲ್ಸ್ ಟು ಕ್ಯಾರಿಯಿಂಗ್ ವ್ಯಾಲ್ಯೂ ಅಥವಾ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಏನೋ ರಿಕವರಬಲ್ ವ್ಯಾಲ್ಯೂ ಅಥವಾ ಸಿವಿ ಮೈನಸ್ ಆರ್ ವಿ ಓಕೆನಾ ಸಿವಿ ಎಷ್ಟು ಇದೆ 1,50,000 ಇದೆ ರಿಕವರಬಲ್ ವ್ಯಾಲ್ಯೂ ಎಷ್ಟು ಇದೆ 1,40,000 ಇದೆ ಹಾಗಾದ್ರೆ ಲಾಸ್ ಆಗಿದ್ಯಾ ಖಂಡಿತ ಆಗಿದೆ ನಮ್ದು ಬುಕ್ ಅಲ್ಲಿ ಇರ್ತಕ್ಕಂತ ಬೆಲೆ 1,50,000 ಆದ್ರೆ ರಿಕವರಬಲ್ ವ್ಯಾಲ್ಯೂ ಎಷ್ಟು ಇದೆ ಬರೀ 40,000 ಬರುತ್ತೆ ಜಾಸ್ತಿ ಇದ್ರೆ ಅದು INDS 36 ಬರೋದೇ ಇಲ್ಲ ಅರ್ಥ ಆಗ್ತಿದ್ಯಾ ಸಪೋಸ್ ಕ್ಯಾರಿಯಿಂಗ್ ವ್ಯಾಲ್ಯೂ 1.5 ಲಕ್ಷಕ್ಕಿಂತಲೂ ಜಾಸ್ತಿ ಅಂತ ಇಟ್ಕೊಳ್ಳಿ ಇದು ಬರೋದೇ ಇಲ್ಲ ಅರ್ಥ ಆಗ್ತಿದ್ಯಾ ಈಗ ಇದ್ರಲ್ಲಿ ಬರ್ತಕ್ಕಂತ 10,000 ರೂಪಾಯಿನ ನಾವೇನಂತ ಕರೆಯೋಣ ಇಂಪೇರಿಮೆಂಟ್ ಲಾಸ್ ಅಂತ ಕರೆಯೋಣ ಆಲ್ ಆಫ್ ಯು ಗಾಟ್ ಇಟ್ ಎಸ್ ಆರ್ ನೋ ಈಗ ಸರ್ ನೀವು ಒಂದು ಕ್ವಶನ್ ನಮ್ಗೆ ಒಂದ್ ಪಾಯಿಂಟ್ ಹೇಳಿಲ್ಲ ಸರ್ ಸರ್ ಈ ಲಾಸ್ ನ ಏನ್ ಮಾಡ್ತೀವಿ ಸರ್ ನೋಡಿ ಈ ಇಲ್ಲಿ ಆಗಿರ್ತಕ್ಕಂತ ಇಂಪೇರಿಮೆಂಟ್ ಲಾಸ್ ಅನ್ನ ನಾವು ಆ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೆನ್ಸಸ್ ಲಾಸ್ ಆಗಿದೆ ಅಂತ ತೋರಿಸ್ತೀವಿ ಅರ್ಥ ಆಗ್ತಿದ್ಯಾ ಒಂದ್ ಆಯ್ತು ಸರ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿ ಈ 10,000 ಏನೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬಿಡ್ತೀವಿ ಕರೆಕ್ಟ್ ಅದು ವಾಟ್ ಅಬೌಟ್ ದ ವ್ಯಾಲ್ಯೂ ಆಫ್ ದ ಅಸೆಟ್ ಯಾವ ವ್ಯಾಲ್ಯೂ ತೋರಿಸಿರಾ 1.5 ಲಕ್ಷ ತೋರಿಸ್ತೀರಾ 1,40,000 ರೂಪಾಯಿ ತೋರಿಸ್ತೀರಾ ಯಾವ್ ತೋರಿಸ್ತೀರಾ ಯಾವ ತೋರಿಸಪ್ಪ 1,40,000 ಪಕ್ಕನ ಅದು ಯಾಕೆ ಅಂತ ಹೇಳಿದ್ರೆ ರಿವ್ಯಾಲ್ಯೂ ವ್ಯಾಲ್ಯೂ ಅದೇ ಆಗುತ್ತೆ ಅರ್ಥ ಆಗ್ತಿದ್ಯಾ ಸೊ ಏನಾಗುತ್ತೆ ಫೇರ್ ವ್ಯಾಲ್ಯೂ ಅಥವಾ ರಿಕವರಬಲ್ ವ್ಯಾಲ್ಯೂನೇ ತೋರಿಸ್ಕೊಡ್ತೀವಿ ಕ್ಲಿಯರಾ ಇಷ್ಟು ಬರ್ಕೊಡ್ರೆ ಎಷ್ಟು ಮಾರ್ಕ್ಸ್ ಬಂತು 7 ಮಾರ್ಕ್ಸ್ ಬರ್ಕೊಡಿ ರಿವೈಸ್ಡ್ ಕ್ಯಾರಿಯಿಂಗ್ ಓಕೆ ಅದನ್ನು ಮಾಡ್ಬೋದು ರಿವೈಸ್ಡ್ ಕ್ಯಾರಿಯಿಂಗ್ ವ್ಯಾಲ್ಯೂ ಮಾಡ್ಬೇಕಂದ್ರೆ ಈಗ ನಮಗೆ ಇಲ್ಲಿ ಯಾವ್ದಪ್ಪ ಇದೆ 1,40,000 ಇದೆ ಹೌದಾ ಕ್ಯಾರಿಯಿಂಗ್ ವ್ಯಾಲ್ಯೂ ನೋ ಕ್ಯಾರಿಯಿಂಗ್ ವ್ಯಾಲ್ಯೂ ಲೆಸ್ ಬಂದಿದೆಯಪ್ಪ 1,50,000 ಬಂದಿದೆ ಅದರಲ್ಲಿ ಇಂಪೇರಿಮೆಂಟ್ ಲಾಸ್ ಎಷ್ಟಪ್ಪ ಆಗಿದೆ 10,000 ಆಗಿದೆ ಅಲ್ಲಿಗೆ ರಿವೈಸ್ ಎಷ್ಟು ತೋರಿಸ್ತೀವಿ ಕ್ಲಿಯರ್ ಆಯ್ತಾ ಈಗ ಇದನ್ನೇ ಅವಾಗ್ಲೇ ಹೇಳಿದ್ನಲ್ವಾ 1.5 ಲಕ್ಷ ಇರೋದು 1,40,000 ಆಗಿದೆ ಈ 1,40,000 ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ 10,000 ರೂಪಾಯಿನ ಪ್ರಾಫಿಟ್ ಅಂಡ್ ಲಾಸ್ ಕೊಂಡು ಡೆಬಿಟ್ ಸೈಡ್ ಅಲ್ಲಿ ಹಾಕೋತೀವಿ ಇಲ್ಲಿ ಲಾಸ್ ಆಗಿದೆ ಅಲ್ಲಿ ವ್ಯಾಲ್ಯೂ ಆಫ್ ದ ಅಸೆಟ್ ಅಷ್ಟು ಕಡಿಮೆ ಆಗಿದೆ ಕ್ಲಿಯರಾ